Lakshmi Baramma, Baramma, Lakshmi Baramma. Shravya, ಏನಾಯ್ತು ಪುಟ್ಟ? ನನಗೇನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರ್ಯಾರು ಏನು ನನಗೊಂದು ಗೊತ್ತಾಗ್ತಿಲ್ಲ. ಆದ್ರೆ ನನಗೊಂದು ವಿಷಯ ಗೊತ್ತಾಗ್ತಿದೆ, ನನ್ನ ಚಂದು ಸ್ವಂತ. ಶ್ರಾವ್ಯ, ಏನ್ ಮಾತಾಡ್ತಿದೆ? ಶ್ರಾವ್ಯ, ನಾನು ನಿನ್ ಗುರು. ಇಲ್ಲ, ನನಗ್ ಚಂದು ಬೇಕು, ನನಗ್ ಚಂದು ಬೇಕು. ಶ್ರಾವ್ಯ, ಚಂದುನ? ಚಂದು ಯಾರಮ್ಮ? ಚಂದು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಮತ್ತೆ ನನಗ್ ಗೊತ್ತಿದೆಯಲ್ಲ, ನನಗ್ ಹೇಗ್ ಗೊತ್ತಿರೋದಕ್ ಸಾಧ್ಯ? ನಾನ್ ಯಾರು? ಪುಟ್ಟ ನೋಡು, ನಿನಗೆ ಹುಷಾರಿಲ್ಲ ಅಲ್ವಾ? ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಬಾ, ಮನೆಗೆ ಹೋಗೋಣ. ನೀನು ಸ್ವಲ್ಪ ಹೊತ್ತು ನಿದ್ರೆ ಮಾಡು, ನಿನ್ ಎಲ್ಲ ಗೊಂದಲಗಳು ದೂರ ಆಗತ್ತೆ. ಬೇಡ ಬೇಡ, ನನಗೆ ಕಷ್ಟಪಟ್ಟು ಹಳೆ ಘಟನೆಗಳೆಲ್ಲ ನೆನಪಾಗ್ತಿದೆ. ಇವಾಗ ಅದನ್ನೆಲ್ಲ ಅಳಿಸೋದಕ್ಕೆ ನನಗಿಷ್ಟ ಇಲ್ಲ. ನನಗೆ ಚಂದು ಬೇಕು, ನಾನು ಚಂದು ನೋಡ್ಬೇಕು. ನಾನು ಚಂದು ಹತ್ರ ಹೋಗ್ತೇನೆ. ಯಾರು ಚಂದು? ಚಂದು ಅನ್ನೋರು ಯಾರು ಇಲ್ಲ ಶ್ರಾವ್ಯ. ನೀನು ನನ್ನವಳು, ನಾನು ನೀನು ಮದುವೆ ಆಗ್ತಿದ್ದೀವಿ. ಇಲ್ಲ, ನಾನು ನಿನ್ನವಳಲ್ಲ ಚಂದು. ನನ್ ಚಂದು ನೋಡ್ಬೇಕು ಗುರು. ನೋಡು, ನಾನು ಶ್ರುತಿ ಸತ್ತಿದ್ದಾಳೆ ಅಂತ ಪೂರ್ತಿಯಾಗಿ ನಂಬ್ಕೊಂಡಿದ್ದೀನಿ. ಆದ್ರೆ ಅವಳು ನನ್ನ ಜೊತೆ ಇಲ್ಲ ಅನ್ನೋದನ್ನ ಮಾತ್ರ ನಾನು ಒಪ್ಪಲ್ಲ. ಅವಳು ಯಾವಾಗ್ಲೂ ಜೊತೆಗೆ ಇರ್ತಾಳೆ. ನಿಮ್ಗೆ ಯಾಕೆ ಹಾಗೆ ಅನಿಸ್ತಿದೆ ಅಂದ್ರೆ, ಅಕ್ಕ ಬದುಕಿದಾಳೆ ಅಂತ ನಿಮ್ ಹೃದಯ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದೆ. ಆದ್ರೆ ಅದನ್ನ ನೀವ್ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಚಿನ್ನು, ಅವಳು ಶ್ರುತಿ ಅಂತ ನೀನ್ ಹೇಗೆ ಹೇಳ್ತೀಯ? ಅವಳ ಜೊತೆ ಒಂದು ತಿಂಗಳು ಕಳೆದಿದ್ದೀನಿ. ಅವಳು ಶ್ರಾವ್ಯಕ್ಕ ಆಗಿರೋದು ನೋಡಿದೀನಿ, ನಮ್ಮ ಗೊಂಬೆ ಅಕ್ಕ ಆಗಿ ಬದಲಾಗಿರೋದು ನೋಡಿದೀನಿ. ಹೌದು,